ರಾಜ್ಯದಲ್ಲಿ ಇಂದು ಹೊಸದಾಗಿ ಹದಿನೆಂಟು ಕೊರೋನಾ ಪ್ರಕರಣಗಳು ದೃಢಪಟ್ಟಿದ್ದು ಸೋಂಕಿತರ ಸಂಖ್ಯೆ ನಾಲ್ಕು ನೂರ ನಲವತ್ತೈದಕ್ಕೆ ಏರಿಕೆಯಾಗಿದೆ ಇಲ್ಲಿಯವರೆಗೂ ಹದಿನೇಳು ಮಂದಿ ಮೃತಪಟ್ಟಿದ್ದು ನೂರ ನಲವತ್ತೈದು ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಹೊಸದಾಗಿ ದೃಢಪಟ್ಟ ಸೋಂಕಿತರ ಪೈಕಿ ಬೆಂಗಳೂರು ನಗರದಲ್ಲಿ ಹತ್ತು ವಿಜಯಪುರ ಮಂಡ್ಯ ಹಾಗೂ ಹುಬ್ಬಳ್ಳಿ ಧಾರವಾಡ ತಲಾ ಎರಡು ಕಲಬುರಗಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ತಲಾ ಒಂದು ಪ್ರಕರಣಗಳು ಪತ್ತೆಯಾಗಿವೆ ಬೆಂಗಳೂರಿನಲ್ಲಿ ಪತ್ತೆಯಾದ ಹತ್ತು ಸೋಂಕಿತರ ಪೈಕಿ ಒಬ್ಬ ಸೋಂಕಿತನಿಂದ ಒಂಬತ್ತು ಮಂದಿಗೆ ಹರಡಿದೆ ಬೆಂಗಳೂರು ನಗರದಲ್ಲಿ ಸೋಂಕಿತರ ಸಂಖ್ಯೆ ನೂರ ಒಂದಕ್ಕೆ ಏಕೆಯಾಗಿದೆ ಉಳಿದಂತೆ ಮೈಸೂರು ಎಂಬತ್ತೆಂಟು ಬೆಳಗಾವಿ ನಲವತ್ಮೂರು ವಿಜಯಪುರ ಮೂವತ್ತೇಳು ಕಲಬುರಗಿ ಮೂವತ್ತಾರು ಬಾಗಲಕೋಟೆ ಇಪ್ಪತ್ತೊಂದು ಚಿಕ್ಕಬಳ್ಳಾಪುರ ದಕ್ಷಿಣ ಕನ್ನಡ ತಲಾ ಹದಿನಾರು ಬೀದರ್ ಹದಿನೈದು ಮಂಡ್ಯ ಹದಿನಾಲ್ಕು ಬಳ್ಳಾರಿ ಹದಿಮೂರು ಬೆಂಗಳೂರು ಗ್ರಾಮಾಂತರ ಹನ್ನೆರಡು ಉತ್ತರ ಕನ್ನಡ ಹನ್ನೊಂದು ಧಾರವಾಡ ಒಂಬತ್ತು ಗದಗ ನಾಲ್ಕು ಉಡುಪಿ ಮೂರು ದಾವಣಗೆರೆ ತುಮಕೂರಿನಲ್ಲಿ ತಲಾ ಎರಡು ಚಿತ್ರದುರ್ಗ ಮತ್ತು ಕೊಡಗಿನಲ್ಲಿ ತಲಾ ಒಂದು ಪ್ರಕರಣ ಪತ್ತೆಯಾಗಿದೆ